ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಹಾಗೆ ಆರ್ ಪಿ ಎಫ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ಇವತ್ತಿನ ವಿಡಿಯೋದಲ್ಲಿ ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ಇದು ಮೊದಲನೆಯ ಕ್ಲಾಸು ಈ ಕ್ಲಾಸ್ನಲ್ಲಿ ನಿಮಗೆ ನಂಬರ್ ಸಿಸ್ಟಮ್ ಬಗ್ಗೆ ಅಥವಾ ನಂಬರ್ ಸೀರೀಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಇದುವರೆಗೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲನೆಯದಾಗಿ ಸರಣಿಗಳು ಅಂದರೆ ನಂಬರ್ ಸೀರೀಸ್ ಅಂತ ಈ ಟಾಪಿಕ್ ಮೇಲೆ ನಿಮಗೆ ಪಿಕ್ಸ್ ಎಸ್ ಎಸ್ ಸಿ ಎಚ್ ಎಸ್ ಎಲ್ಗಾಗಲಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆರ್ ಪಿ ಎಫ್ಗಾದರೂ ಆಗಲಿ ಎರಡೂ ಎಕ್ಸಾಮ್ನಲ್ಲೂ ಪಿಕ್ಸ್ ನಿಮಗೆ ಕ್ವೆಶನ್ ಇರುತ್ತೆ ಅದಕ್ಕಾಗಿ ಈ ಟಾಪಿಕ್ನ ನೀವು ಕಂಪಲ್ಸರಿ ಓದ್ಕೋಬೇಕಾಗತ್ತೆ ಸಾಮಾನ್ಯವಾಗಿ ಎಸ್ ಎಸ್ ಸಿ ಎಚ್ ಎಸ್ ಎಲ್ಗಾಗಲಿ ಆರ್ ಪಿ ಎಫ್ಗಾಗಲಿ ಸರಣಿ ವಿಷಯ ಬರುತ್ತೆ ಅದರಲ್ಲಿ ಸರಣಿ ಅಂದರೆ ಸೀರೀಸ್ಗಳು ಆ ಸೀರೀಸ್ನಲ್ಲಿ ಸಾಮಾನ್ಯವಾಗಿ ನಾಲ್ಕು ಪ್ರಕಾರಗಳು ಬರ್ತವೆ ಅವು ಯಾವ್ಯಾವು ಅಂದರೆ ಒಂದು ಸಂಖ್ಯಾ ಸರಣಿ ಅಂತ ಬರುತ್ತೆ ಸಂಖ್ಯಾ ಸರಣಿ ಅಂದರೆ ನಂಬರ್ ಸೀರೀಸ್ ಅಂತ ಅರ್ಥ ಇನ್ನೊಂದು ಅಕ್ಷರ ಸರಣಿ ಅಂತ ಬರುತ್ತೆ ಅದು ಅಲ್ಫಾಬೆಟ್ ಸೀರೀಸು ಅದೇ ಥರ ಮಿಶ್ರ ಸರಣಿ ಅಂತ ಬರುತ್ತೆ ಅದು ಮಿಕ್ಸಡ್ ಸೀರೀಸ್ ಅಂತ ಹಾಗೆ ಪುನರಾವರ್ತಿತ ಸರಣಿ ಅಂದರೆ ರಿಪೀಟೆಡ್ ಸೀರೀಸ್ ಈ ಥರ ನಾಲ್ಕು ಭಾಗಗಳು ಬರ್ತವೆ ಯಾವುದರಲ್ಲಿ ಸರಣಿಯಲ್ಲಿ ಅದಕ್ಕಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ ಸಂಖ್ಯಾ ಸರಣಿಯ ಬಗ್ಗೆ ಫಸ್ಟು ತಿಳ್ಕೊಳ್ಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಮೂರು ಯಾವುದು ಅಕ್ಷರ ಸರಣಿ ಮಿಶ್ರ ಸರಣಿ ಪುನರಾವೃತ್ತಿಯ ಸರಣಿ ಅಂದರೆ ಅಲ್ಫಾಬೆಟ್ ಸೀರೀಸು ಮಿಕ್ಸ್ಡ್ ಸೀರೀಸು ಹಾಗೆ ರಿಪೀಟೆಡ್ ಸೀರೀಸ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಒಂದು ಎರಡು ಮೂರು ನಾಲ್ಕು ಐದು ಈ ತರ ಇವು ಏನು ಅಂದ್ರೆ ಇವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ ಈ ನಂಬರ್ಸ್ ಏನಿದಾವೆ ನೋಡಿ ಇವುಗಳಿಗೆ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ ಇನ್ನ ಎರಡನೆಯದ್ದು ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಇವುಗಳಿಗೆ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ ಇನ್ನ ಮೂರನೇದ್ದು ಎರಡು ನಾಲ್ಕು ಆರು ಎಂಟು ಹತ್ತು ಈ ಥರ ನಂಬರ್ಸ್ ಗಳು ಏನು ಬರ್ತವೆ ನೋಡಿ ಇವುಗಳಿಗೆ ನಾವು ಸಮಸಂಖ್ಯೆಗಳು ಅಂತ ಕರಿತೀವಿ ಇನ್ನು ನಾಲ್ಕನೇದ್ದು ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಈ ಥರ ನಂಬರ್ಸ್ಗಳಿಗೆ ನಾವು ಬೆಸ ಸಂಖ್ಯೆಗಳು ಅಂತ ಕರಿತೀವಿ ಇನ್ನು ಐದನೇದ್ದು ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಇಂತಹ ಸಂಖ್ಯೆಗಳು ಏನಾದರೂ ಬಂದ್ರೆ ಅವುಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಈ ಒಂದು ನಂಬರ್ಸ್ಗಳು ಯಾವುದೇ ಬೇರೆ ನಂಬರ್ನಿಂದ ಭಾಗ ಹೋಗುವುದಿಲ್ಲ ಅದೇ ಥರ ಆರನೇದ್ದು ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಮೂವತ್ತಾರು ಈ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ವರ್ಗ ಸಂಖ್ಯೆಗಳು ಅಂತ ಕರಿತೀವಿ ಅಂದ್ರೆ ಸ್ಕ್ವೇರ್ ನಂಬರ್ಸ್ ಅಂತ ಅಂದ್ರೆ ಎರಡೆರಲೆ ನಾಲ್ಕು ಮೂರು ಮೂರ್ಲೆ ಒಂಬತ್ತು ನಾಲ್ಕು ನಾಲ್ಕಲೆ ಹದಿನಾರು ಈ ತರಹದ ನಂಬರ್ಸ್ಗಳಿಗೆ ನಾವು ವರ್ಗ ಸಂಖ್ಯೆಗಳು ಅಂತ ಕರಿತೀವಿ ಹಾಗೆ ಆ ಏಳನೇದ್ದು ಏನು ಒಂದು ಎಂಟು ಇಪ್ಪತ್ತೇಳು ಅರವತ್ನಾಲ್ಕು ನೂರ ಇಪ್ಪತ್ತೈದು ಇಂತಹ ಸಂಖ್ಯೆಗಳಿಗೆ ನಾವು ಗಣ ಸಂಖ್ಯೆಗಳು ಅಂತ ಕರಿತೀವಿ ಗಣ ಸಂಖ್ಯೆಗಳು ಅಂದ್ರೆ ಕ್ಯೂಬ್ ನಂಬರ್ಸ್ ಅಂತ ಕರಿತೀವಿ ಈ ಒಟ್ಟು ಎಷ್ಟು ಟೈಪ್ ಅಂದರೆ ಏಳು ರೀತಿಯಲ್ಲಿ ನಮಗೆ ಕ್ವಶನ್ಸ್ ಕೇಳ್ತಾರೆ ಆ ಏಳು ರೀತಿಯಲ್ಲಿ ಕ್ವೆಶನ್ಸ್ಗಳು ಯಾವ್ಯಾವ ಥರ ಬರ್ತವೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಇನ್ನು ಮೊದಲನೆಯ ಪ್ರಶ್ನೆ ಮೊದಲನೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಸಂಖ್ಯಾ ಸರಣಿಯಲ್ಲಿ ಅದರಲ್ಲಿ ಐದಿದೆ ಆರು ಒಂಬತ್ತು ಹದಿನಾಲ್ಕು ಈ ಥರ ಇದೆ ಇದರ ಮುಂದಿನ ನಂಬರ್ ಯಾವುದು ಅಂತ ನಮಗೆ ಕ್ವಶನ್ನು ಅದಕ್ಕಿಂತ ಮುಂಚೆ ನಮಗೆ ಕೂಡ್ಸೋಕೆ ಬರಬೇಕು ಅದೇ ಥರ ಕಳಿಯೋಕೆ ಬರಬೇಕು ಗುಣಿಸೋಕೆ ಬರಬೇಕು ಹಾಗೆ ಬಾಗಿಸೋಕೆ ಬರಬೇಕು ಇಷ್ಟು ನಮಗೆ ಬರಬೇಕು ನಂತರ ನಮಗೆ ಮಗ್ಗಿಗಳು ಬರಬೇಕು ಐದಿದೆ ಐದು ಇದ್ದಿದ್ದು ಆರು ಯಾವ ಥರ ಆಗಿದೆ ಅನ್ನೋದು ನೋಡ್ಕೋಬೇಕು ಆರ್ ಇದ್ದಿದ್ದು ಒಂಬತ್ತು ಯಾವ ಥರ ಆಗಿದೆ ಹಾಗೆ ಹದಿನಾಲ್ಕು ಯಾವ ಥರ ಆಗಿದೆ ಹದಿನಾ ಇಷ್ಟು ಗೊತ್ತಾದರೆ ಸಾಕು ಮುಂದಿನ ನಂಬರ್ ಯಾವುದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಐದು ಐದು ಇದ್ದಿದ್ದು ಆರು ಆಗಬೇಕಂದ್ರೆ ಇಲ್ಲಿ ಪ್ಲಸ್ ಒನ್ ಆಗಿದೆ ಹೌದಾ ಪ್ಲಸ್ ಒನ್ ಆಗಿದೆ ಇನ್ನು ಆರು ಇದ್ದಿದ್ದು ಆಗಬೇಕು ಅಂದರೆ ಇಲ್ಲಿ ಪ್ಲಸ್ ತ್ರೀ ಹೇಗಿದೆ ಅಂದ್ರೆ ಮೂರು ಕೂಡಿಸಿದಾಗ ಅದು ಒಂಬತ್ತಾಗಿದೆ ಆಗಿದೆ ಇನ್ನ ಒಂಬತ್ ಇದ್ದಿದ ಹದಿನಾಲ್ಕಾಗಬೇಕಂದ್ರೆ ಅಲ್ಲಿ ಐದು ಕೂಡಿಸಿದ್ದಾರೆ ಐದು ಕೂಡಿಸಿದಾಗ ಹದಿನಾಲ್ಕಾಗಿದೆ ಇನ್ನ ಇದಕ್ಕೆ ಎಷ್ಟು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ ಇಲ್ಲಿ ಯಾವ್ದು ಕೂಡಿಸ್ಬೇಕಂದ್ರೆ ಸೆವೆನ್ ಕೂಡಿಸ್ಬೇಕು ಯಾಕೆ ಅಂದ್ರೆ ಒಂದು ಮೂರು ಐದು ಏಳು ಇವೆ ನಾವು ಬೆಸ ಸಂಖ್ಯೆಗಳು ಅಂತ ಕರಿತೀವಿ ಆ ಬೆಸ ಸಂಖ್ಯೆಗಳನ್ನು ಹಾಗೆ ಕುಡಿಸ್ತಾ ಹೋದಾಗೆ ಇಲ್ಲಿ ನಮಗೆ ಆನ್ಸರ್ ಬರುತ್ತೆ ಈಗ ಹದಿನಾಲ್ಕಕ್ಕೆ ಏಳು ಕೂಡಿಸಿದಾಗ ನಮಗೆ ಇಪ್ಪತ್ತೊಂದು ಆನ್ಸರ್ ಬರುತ್ತೆ ಇಲ್ಲಿ ಆಪ್ಷನ್ ಇಪ್ಪತ್ತೊಂದು ಇದೆಯಾ ಇದೆ ನೋಡ್ತಾ ಇದ್ದೀರಾ ಆಪ್ಷನ್ ಎ ಇಪ್ಪತ್ತೊಂದು ಸರಿಯಾದ ಉತ್ತರವಾಗಿರುತ್ತೆ ಈ ತರ ನಿಮಗೆ ಗೊತ್ತಿರಬೇಕು ಇನ್ನ ಎರಡನೆಯ ಪ್ರಶ್ನೆ ನಲವತ್ತು ಮೂವತ್ತು ಇಪ್ಪತ್ತೆರಡು ಹದಿನಾರು ಈ ತರ ಇದೆ ಇದರ ಮುಂದಿನ ನಂಬರ್ ಯಾವುದು ಅಂತ ಕ್ವಶನ್ನು ಅದರಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ ಹತ್ತಿದೆ ಹನ್ನೆರಡು ಹದಿನೈದು ಹದಿನೇಳು ಈ ಥರ ಇದೆ ನಮಗೆ ಮುಂದಿನ ನಂಬರ್ ಬೇಕು ಮುಂದಿನ ನಂಬರ್ ಬೇಕು ಅಂದರೆ ಈ ನಲವತ್ತಿದ್ದು ಹತ್ತು ಮೂವತ್ತು ಹೇಗಾಗಿದೆ ಮೂವತ್ತಿದ್ದು ಇಪ್ಪತ್ತೆರಡು ಹೇಗೆ ಹೇಗಿದೆ ಇದನ್ನು ನಾವು ನೋಡ್ತಾ ಹೋಗಬೇಕು ಮೊದಲನೆಯದಾಗಿ ಹತ್ತಿದ್ದಿದ್ದು ಮೂವತ್ತಾಗಿದೆ ಅಂದರೆ ಅಲ್ಲಿ ಮೈನಸ್ ಟೆನ್ ಆಗಿದೆ ಅಂದರೆ ಹತ್ತು ಮೈನಸ್ ಮ ಇಲ್ಲಿ ಹತ್ತು ಮೈನಸ್ ಮಾಡಿದ್ದಾರೆ ಇನ್ನು ಮೂವತ್ತಿದ್ದಿದ್ದು ಇಪ್ಪತ್ತೆಂಟು ಆಗಬೇಕು ಅಂದರೆ ಮೈನಸ್ ಎಂಟು ಅಂದರೆ ಎಂಟು ಮೈನಸ್ ಮಾಡಿದ್ದಾರೆ ಇನ್ನು ಇಪ್ಪತ್ತೆರಡು ಇದ್ದಿದ್ದು ಹದಿನಾರು ಆಗಬೇಕು ಅಂದ್ರೆ ಇಲ್ಲಿ ಆರನ್ನ ಮೈನಸ್ ಮಾಡಿದ್ದಾರೆ ಈ ತರ ಸಮ ಸಂಖ್ಯೆಗಳನ್ನ ಮೈನಸ್ ಮಾಡ್ತಾ ಬಂದಿದ್ದಾರೆ ಅವಾಗ ಕರೆಕ್ಟ್ ಆನ್ಸರ್ ಬರುತ್ತೆ ನಮಗೆ ಈಗ ಇದರ ನೆಕ್ಸ್ಟ್ ನಂಬರ್ಬೇಕು ಅಂದ್ರೆ ನಾವು ಮೈನಸ್ ಫೋರ್ ಮಾಡಬೇಕು ಮೈನಸ್ ಫೋರ್ ಮಾಡಿದಾಗ ನಮಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ ಯಾವ ತರ ಅಂದ್ರೆ ಹದಿನಾರು ಇದ್ದಿದ್ದು ನಾಲ್ಕು ಅದರಲ್ಲಿ ಕಳೆದ್ರೆ ಹನ್ನೆರಡು ಉಳಿಯುತ್ತೆ ಆಪ್ಷನ್ ಹನ್ನೆರಡಿದೆ ಇದೆ ಹೀಗಾಗಿ ಸರಿಯಾದ ಉತ್ತರ ಹನ್ನೆರಡು ಇದು ಸರಿಯಾದ ಉತ್ತರವಾಗಿರುತ್ತೆ ಈ ತರ ನಿಮಗೆ ಗೊತ್ತಿರಬೇಕು ಇನ್ನ ಮೂರನೆಯ ಪ್ರಶ್ನೆ ಮೂರನೆಯ ಪ್ರಶ್ನೆ ಏನು ಅಂದ್ರೆ ಮೂವತ್ತೆರಡು ಹತ್ತೊಂಬತ್ತು ಎಂಟು ಈ ತರ ಇದೆ ಮುಂದಿನ ನಂಬರ್ ಯಾವುದು ಅಂತ ನಾವು ಕಂಡು ಹಿಡಿಯಬೇಕು ಹೌದಾ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ ಏನು ಹನ್ನೆರಡಿದೆ ಇದೆ ಮೂರಿದೆ ಒಂಬತ್ ಒಂದಿದೆ ಹಾಗೆ ಐದಿದೆ ಇದರಲ್ಲಿ ಮೂವತ್ತೆರಡು ಹತ್ತೊಂಬತ್ತು ಹೇಗಾಯಿತು ಹತ್ತೊಂಬತ್ತು ಇದ್ದು ಎಂಟು ಹೇಗಾಯಿತು ಅನ್ನೋದು ಗೊತ್ತಾದ್ರೆ ಸಾಕು ಮುಂದಿಲ್ ನಮಗೆ ಆನ್ಸರ್ ಬರುತ್ತೆ ಈಗ ಮೂವತ್ತೆರಡು ಇದ್ದಿದ್ದು ಹತ್ತೊಂಬತ್ತು ಯಾವ ಥರ ಆಗಿದೆ ಅಂದರೆ ಅಲ್ಲಿ ಮೈನಸ್ ಹದಿಮೂರು ಮಾಡಿದ್ದಾರೆ ಮೈನಸ್ ಹದಿಮೂರು ಮಾಡಿದಾಗ ಹತ್ತೊಂಬತ್ತು ಬರುತ್ತೆ ಅದೇ ತರ ಹತ್ತೊಂಬತ್ತಿದ್ದು ಎಂಟಾಗಬೇಕಂದ್ರೆ ಇಲ್ಲಿ ಮೈನಸ್ ಹನ್ನೊಂದು ಮಾಡಿದ್ದಾರೆ ಹೌದಾ ಮೈನಸ್ ಹನ್ನೊಂದಾಗಿದೆ ಆಗಿದೆ ಈಗ ನಾವೇನ್ ಮಾಡಬೇಕು ಮೈನಸ್ ಸೆವೆನ್ ಮಾಡಬೇಕು ಮೈನಸ್ ಸೆವೆನ್ ಯಾಕೆ ಮಾಡಬೇಕು ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು ಹದಿಮೂರು ಆಯಿತು ಹನ್ನೊಂದು ಹದ್ ಏಳು ಇವು ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಹೀಗಾಗಿ ಎಂಟರಲ್ಲಿ ಏಳನ್ನು ನಾವು ಮೈನಸ್ ಮಾಡಿದರೆ ಇಲ್ಲಿ ಆನ್ಸರ್ ಒಂದು ಬರುತ್ತೆ ಆಪ್ಷನಲ್ಲೂ ಸಹ ಒಂದಿದೆ ಹೀಗಾಗಿ ಸರಿಯಾದ ಉತ್ತರ ಒಂದು ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ನೋಡ್ಕೋಬೇಕಾಗತ್ತೆ ಇನ್ನು ನಾಲ್ಕನೆಯ ಪ್ರಶ್ನೆ ನಾಲ್ಕನೆಯ ಪ್ರಶ್ನೆ ಏನು ನಾಲ್ಕನೆಯ ಪ್ರಶ್ನೆ ಏನಿದೆ ಒಂದು ಮೂರು ಒಂಬತ್ತು ಇಪ್ಪತ್ತೇಳು ಎಂಬತ್ತೊಂದು ಈ ಥರ ಇದೆ ನಾನು ಈ ನಂಬರ್ ಸೀರೀಸ್ ಮೇಲೆ ನಿಮಗೆ ಹತ್ತು ಎಕ್ಸಾಂಪಲ್ಸ್ ಕೊಡ್ತೀನಿ ಬೇಕಾದ್ರೆ ನಿಮಗೆ ಪ್ರಾಕ್ಟೀಸ್ ಮಾಡೋಕೆ ಇನ್ನಷ್ಟು ಕ್ವಶನ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನಾನು ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೀನಿ ಅದನ್ನ ಪಿ ಡಿ ಎಫ್ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು ಮಾಡಬಹುದು ಒಟ್ಟು ಹತ್ತು ಕ್ವಶನ್ ಹೇಳ್ತಾ ಹೋಗ್ತೀನಿ ಅದರಲ್ಲಿ ಈ ನಾಲ್ಕನೇ ಕ್ವಶನ್ ನೋಡ್ತಾ ಹೋಗೋಣ ಒಂದಿದೆ ಮೂರ್ ಇದೆ ಒಂಬತ್ತು ಇಪ್ಪತ್ತೇಳು ಎಂಬತ್ತೊಂದು ಇದು ನಿಮಗೆ ಆಲ್ರೆಡಿ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಒಂದ್ ಇದ್ದಿದ್ದು ಹೇಗಾಗಿದೆ ಅನ್ನೋದನ್ನ ನೋಡ್ಕೋಬೇಕು ಫಸ್ಟ್ ಹಾಗೆ ಇದ್ದಿದ್ದು ಒಂಬತ್ತು ಹೇಗಾಗಿದೆ ಒಂಬತ್ತು ಇದ್ದಿದ್ದು ಇಪ್ಪತ್ತೇಳು ಯಾವ ಥರ ಆಗಿದೆ ಇಪ್ಪತ್ತೇಳು ಇದ್ದಿದ್ದು ಎಂಬತ್ತೊಂದು ಯಾವ ಥರ ಆಗಿದೆ ಇಷ್ಟು ನಿಮಗೆ ಗೊತ್ತಾದರೆ ಆನ್ಸರ್ ನಿಮಗೆ ಬರುತ್ತೆ ಅದನ್ನು ನೋಡೋಣ ಈಗ ಮೂರು ಆಗಬೇಕಾದ್ರೆ ಪ್ಲಸ್ ಟು ಆ್ಯಡ್ ಆಗಿದೆ ಒಂಬತ್ತು ಆಗಬೇಕಂದ್ರೆ ಪ್ಲಸ್ ಸಿಕ್ಸ್ ಆಗಿದೆ ಹಾಗೆ ಈ ತರ ಇದು ಯಾವುದೇ ನಂಬರ್ಸ್ನಲ್ಲಿ ಇಲ್ಲ ಯಾಕಂದ್ರೆ ಸಮಸಂಖ್ಯೆಗಳು ಬರಬೇಕಂದ್ರೆ ಪ್ಲಸ್ ಟೂ ಪ್ಲಸ್ ಟು ಆ್ಯಡ್ ಆಗ್ತಾ ಹೋಗ್ತಿತ್ತು ಹೀಗಾಗಿ ಇದು ಬರಲ್ಲ ಈಗ ನೆಕ್ಸ್ಟ್ ಇನ್ನೊಂದು ಟ್ರೈ ಮಾಡೋಣ ಇದನ್ನ ಇಂಟು ಮಾಡ್ತಾ ಹೋಗೋಣ ಒಂದು ಇಂಟು ಮೂರು ಒಂದು ಮೂರಲೆ ಮೂರು ಆಗುತ್ತೆ ಅದೇ ಥರ ಎರಡನೇ ಇದ್ದು ಮೂರು ಇಂಟು ಮೂರು ಮಾಡ್ತಾ ಹೋಗೋಣ ಮೂರು ಎಂಟು ಮೂರು ಮಾಡಿದರೆ ಒಂಬತ್ತು ಬರುತ್ತೆ ಎರಡು ಆನ್ಸರ್ ಬಂತು ಅದೇ ಥರ ಒಂಬತ್ತು ಇಂಟು ಮೂರು ಮಾಡೋಣ ಒಂಬತ್ತು ಇಂಟು ಮಾಡಿದಾಗ ಇಪ್ಪತ್ತೇಳು ಬರುತ್ತೆ ಒಂಬತ್ತು ಮೂರಲೆ ಇಪ್ಪತ್ತೇಳು ಆಗುತ್ತೆ ಇನ್ನು ಇಪ್ಪತ್ತೇಳು ಹಚ್ಚೋಣ ನಾ ಇಪ್ಪತ್ತೇಳು ಮೂರು ಮಾಡಿದಾಗ ಇಪ್ಪತ್ತೇಳು ಮೂರಲೆ ಎಂಬತ್ತೊಂದು ಬರುತ್ತೆ ನಂತರ ಎಂಬತ್ತೊಂದು ಎಂಬತ್ತೊಂದು ಇಂಟು ಮೂರು ಮಾಡಿದಾಗ ಏನು ಬರುತ್ತೆ ನೋಡಿ ಅದೇ ಆನ್ಸರ್ ಬರುತ್ತೆ ಈ ಕೊ ಈ ಪ್ರಶ್ನೆಯಲ್ಲಿ ಏನೇನಾಗಿದೆ ಅಂದರೆ ಇಂಟು ಮೂರಾಗಿದೆ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಮೂರರಿಂದ ಗುಣಾಕಾರ ಮಾಡಿದ್ದಾರೆ ಈಗ ಎಂಬತ್ತೊಂದು ಇಂಟು ಮೂರು ಮಾಡಿದಾಗ ಎರಡು ನೂರ ನಲ್ವತ್ಮೂರು ಬರುತ್ತೆ ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ನೂರ ನಲ್ವತ್ ಈ ತರ ನಿಮಗೆ ಇಂಟು ಮಾಡೋಕ್ಕೂ ಬರಬೇಕು ಎಲ್ಲ ಬರಬೇಕು ಇನ್ನ ಐದನೇ ಪ್ರಶ್ನೆಯನ್ನು ನೋಡೋಣ ಐದನೇ ಪ್ರಶ್ನೆ ಯಾವ ತರ ಇದೆ ಅಂದ್ರೆ ಒಂದು ಎರಡು ಆರು ಹದಿನೈದು ಮೂವತ್ತೊಂದು ಈ ತರ ಇದೆ ಈ ನಂಬರ್ ಯಾವ ತರ ಬಂದಿದೆ ಅಂತ ನೋಡ್ತಾ ಹೋಗೋಣ ಆಪ್ಷನ್ಗಳು ಐವತ್ತಾರಿದೆ ಇದೆ ಇದೆ ಅರವತ್ತು ಐವತ್ತೆಂಟು ಈ ತರ ಇದೆ ಈಗ ಒಂದಿದ್ದು ಎರಡು ಹೇಗಾಗಿದೆ ಅಂದ್ರೆ ಪ್ಲಸ್ ಒನ್ ಆಗಿದೆ ಅಲ್ಲಿ ಅದೇ ಥರ ಎರಡು ಇದ್ದಿದ್ದು ಆರು ಆಗಬೇಕಂದ್ರೆ ಪ್ಲಸ್ ಫೋರ್ ಆಗಿದೆ ಆರು ಇದ್ದಿದ್ದು ಹದಿನೈದು ಆಗಬೇಕು ಅಂದರೆ ಪ್ಲಸ್ ನೈನ್ ಆಗಿದೆ ಇನ್ನು ಹದಿನೈದು ಇದ್ದಿದ್ದು ಮೂವತ್ತೊಂದು ಆಗಬೇಕು ಅಂದರೆ ಅಲ್ಲಿ ಪ್ಲಸ್ ಹದಿನಾರು ಆಗಿದೆ ಈ ಥರ ಇದೆ ಅದಕ್ಕಾಗಿ ಪ್ಲಸ್ ಒನ್ ಇದೆ ನೋಡಿ ಅದಕ್ಕೆ ಮೂರು ಕುಡಿಸಿದ್ದಾರೆ ಪ್ಲಸ್ ಒನ್ನಕ್ಕೆ ಮೂರು ಕುಡಿಸಿದಾಗ ಅದು ನಾಲ್ಕಾಗಿದೆ ನಾಲ್ಕು ಇದ್ದಿದ್ದು ಈಗ ಒಂಬತ್ತಾಗಿದೆ ಒಂಬತ್ತು ಯಾವ ಥರ ಅಂದರೆ ಅಲ್ಲಿ ಪ್ಲಸ್ ಫೈ ಪಾಯ್ ಮಾಡಿದ್ದಾರೆ ಇನ್ನು ಯಾವುದು ಒಂಬತ್ತಿದ್ದು ಹದಿನಾರು ಆಗಬೇಕು ಅಂದರೆ ಅಲ್ಲಿ ಪ್ಲಸ್ ಸೆವೆನ್ ಆಗಿದೆ ಈ ಥರ ನಂಬರ್ಸ್ಗಳು ಪ್ಲಸ್ ಒನ್ನು ತ್ರೀ ಫೈ ಸೆವೆನ್ ಅಂದರೆ ಒಂದು ಮೂರು ಐದು ಏಳು ಈ ಎಲ್ಲ ನಂಬರ್ಸ್ಗಳು ಬೆಸ ಸಂಖ್ಯೆಗಳಾಗಿವೆ ಈಗ ನಾವು ಇದು ಬೆಸ ಸಂಖ್ಯೆಯ ಮುಂದಿನ ಸಂಖ್ಯೆ ಯಾವುದು ಅಂದರೆ ಅದು ಒಂಬತ್ತು ಹದಿನಾರಕ್ಕೆ ನಾವು ಒಂಬತ್ತು ಕೊಡಿಸ್ಬೇಕಾಗುತ್ತೆ ಒಂಬತ್ತು ಕೂಡಿಸಿದಾಗ ಅದು ಆಗುತ್ತೆ ಆ ಇಪ್ಪತ್ತೈದನ್ನೇ ತೆಗೆದುಕೊಂಡು ಬಂದು ಇಲ್ಲಿ ಕೊಡಿಸ್ಬೇಕು ಮೂವತ್ತೊಂದಕ್ಕೆ ಇಪ್ಪತ್ತೈದು ಕೂಡಿಸಿದಾಗ ಅದು ಐವತ್ತ ಆರಾಗುತ್ತೆ ಆಗುತ್ತೆ ಮೊದಲನೇ ಆಪ್ಷನ್ ಎ ಇದೆ ನೋಡಿ ಅದು ಸರಿಯಾದ ಉತ್ತರವಾಗಿರುತ್ತೆ ಇದು ಬೆಸ ಸಂಖ್ಯೆಗಳ ಮೇಲೆ ಇದೆ ಈ ಥರನೂ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ಬೋದು ಅದೇ ಥರ ಆರನೆಯ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಒಂದು ಎಂಟು ಇಪ್ಪತ್ತೇಳು ಅರವತ್ತ್ನಾಲ್ಕು ಇದು ನಿಮಗೆ ಆಲ್ರೆಡಿ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಯಾವ ತರ ಅಂದ್ರೆ ಇದು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಇದು ಕ್ಯೂಬ್ ನಂಬರ್ ಮೇಲೆ ಇದೆ ಅಂದ್ರೆ ಘನ ಸಂಖ್ಯೆಗಳ ಮೇಲೆ ಇದೆ ಘನ ಸಂಖ್ಯೆಗಳಂದ್ರೆ ಕ್ಯೂಬ್ ಮೂರು ಮೂರ್ಲೆ ಈ ತರ ಇರುತ್ತೆ ನೋಡಿ ಇದನ್ನ ನಾವು ಕ್ಯೂಬ್ ಅಂತ ಕರಿತೀವಿ ಕ್ಯೂಬ್ ನಂಬರ್ಸ್ಗಳನ್ನು ನೋಡ್ತಾ ಹೋಗೋಣ ಒಂದರದ್ದು ಏನಾಗುತ್ತೆ ಒಂದೇ ಬರುತ್ತೆ ಎರಡದ್ದು ಎಂಟಾಗುತ್ತೆ ಆಗುತ್ತೆ ಹಾಗೆ ಮೂರರದ್ದು ಇಪ್ಪತ್ತೇಳು ನಾಲ್ಕರದ್ದು ಅರವತ್ತ್ನಾಲ್ಕು ಐದರದ್ದು ಒಂದು ನೂರ ಇಪ್ಪತ್ತೈದು ಆರದ್ದು ಗಣಸಂಖ್ಯೆ ಅಥವಾ ಕ್ಯೂಬ್ ನಂಬರ್ ಏನು ಅಂದ್ರೆ ಟೂ ಒನ್ ಸಿಕ್ಸ್ ಈ ತರ ಬರುತ್ತೆ ಇವುಗಳಿಗೆ ನಾವು ಕ್ಯೂಬ್ ನಂಬರ್ಸ್ ಅಂತ ಕರಿತೀವಿ ಇದು ಒಂದರದ ಕ್ಯೂಬ್ ನಂಬರ್ ಒಂದಾಗಿರುತ್ತೆ ಎಂಟು ಆ ಎರಡರ ಕ್ಯೂಬ್ ಆಗಿರುತ್ತೆ ಇನ್ನು ಮೂರರ ಕ್ಯೂಬು ಇಪ್ಪತ್ತೇಳು ನಾಲ್ಕರ ಕ್ಯೂಬು ಅರವತ್ನಾಲ್ಕು ಇನ್ನು ಐದರ ಕ್ಯೂಬು ಇಲ್ಲಿ ಬರೀಬೇಕಾಗುತ್ತೆ ಐದರದ್ದು ಯಾವುದು ಅಂದರೆ ಒಂದು ನೂರ ಇಪ್ಪತ್ತೈದು ಆಗಿರುತ್ತೆ ಬೇಕಾದರೆ ಇವುಗಳನ್ನು ನೀವು ಘನ ಸಂಖ್ಯೆಗಳನ್ನು ಮತ್ತು ವರ್ಗ ಸಂಖ್ಯೆಗಳು ಅಂದರೆ ಆ ಸ್ಕ್ವೇರ್ ನಂಬರು ಮತ್ತೆ ಕ್ಯೂಬ್ ನಂಬರ್ಗಳನ್ನು ನೀವು ಎಷ್ಟು ಒಂದು ನೂರರವರೆಗೆ ಆದರೂ ಬರ್ಕೊಂಡಿಟ್ಕೋಬೇಕಾಗತ್ತೆ ಅಥವಾ ಮಿನಿಮಮ್ ನಿಮ್ಮ ರೂಮ್ನಲ್ಲಿ ಇಪ್ಪತ್ತರವರೆಗೆ ಆದರೂ ಕ್ಯೂಬ್ ನಂಬರ್ಸು ಮತ್ತೆ ಸ್ಕ್ವೇರ್ ನಂಬರ್ಸ್ನ ಬರೆದಿಟ್ಕೊಳ್ಳಿ ಆವಾಗ ನಿಮಗೆ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ ನಂತರ ಇದರ ಆನ್ಸರ್ ಏನು ಒನ್ ಟ್ವೆಂಟಿ ಫೈವ್ ಅಂದ್ರೆ ನೂರ ಇಪ್ಪತ್ತೈದು ಇದರ ಸರಿಯಾದ ಉತ್ತರವಾಗಿರುತ್ತೆ ಹಾಗೆ ಏಳನೆಯ ಪ್ರಶ್ನೆಯನ್ನು ನೋಡೋಣ ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟು ಈ ತರ ಇದೆ ಇದನ್ನ ಯಾವ ಥರ ಬಿಡಿಸಬೇಕು ಫಸ್ಟ್ಗೆ ನಾವು ನೋಡ್ಕೋಬೇಕು ಆರರಿಂದ ಒಂಬತ್ತು ಯಾವ ಥರ ಆಗಿದೆ ಒಂಬತ್ತು ಇದ್ದಿದ್ದು ಹನ್ನೆರಡು ಯಾವ ಥರ ಆಗಿದೆ ಹನ್ನೆರಡು ಇದ್ದಿದ್ದು ಹದಿನೈದು ಯಾವ ಥರ ಆಗಿದೆ ಹದಿನೈದು ಇದ್ದಿದ್ದು ಹದಿನೆಂಟು ಯಾವ ಥರ ಆಗಿದೆ ಅಷ್ಟು ನೋಡಿಕೊಂಡ್ರೆ ನಮ್ಗೆ ಆನ್ಸರ್ ಬರುತ್ತೆ ಈಗ ಆರ್ ಇದ್ದಿದ್ದು ಒಂಬತ್ತು ಆಗಬೇಕಂದ್ರೆ ಇಲ್ಲಿ ಪ್ಲಸ್ ತ್ರೀ ಆಗಬೇಕು ಪ್ಲಸ್ ತ್ರೀ ಹಾಕಿದಾಗ ಆಗಿದೆ ನಂತರ ಒಂಬತ್ತು ಇದ್ದಿದ್ದು ಹನ್ನೆರಡು ಆಗಬೇಕಂದ್ರೆ ಅಲ್ಲಿ ಸಹ ಮೂರು ಮೂರು ಆಡಾಗಿದೆ ಹನ್ನೆರಡು ಇದ್ದಿದ್ದು ಐದು ಆಗ್ಬೇಕಂದ್ರೆ ಅಲ್ಲಿ ಮೂರು ಆಡಾಗಿದೆ ಹದಿನೈದು ಹದಿನೆಂಟು ಹದಿನೆಂಟಾಗಬೇಕಂದ್ರೆ ಅಲ್ಲಿ ಸಹ ಮೂರು ಆ್ಯಡ್ ಆಗಿದೆ ಹೀಗಾಗಿ ನಾವು ನೆಕ್ಸ್ಟ್ ನಂಬರ್ ಏನು ಮಾಡಬೇಕು ಪ್ಲಸ್ ತ್ರೀ ಮಾಡಿಬಿಟ್ರೆ ಆನ್ಸರ್ ಬರುತ್ತೆ ಹದಿನೆಂಟಕ್ಕೆ ಮೂರು ಸೇರಿಸಿದಾಗ ಎಷ್ಟು ಬರುತ್ತೆ ಇಪ್ಪತ್ತೊಂದು ಆನ್ಸರ್ ಬರುತ್ತೆ ಈ ಆಪ್ಷನ್ ಆಪ್ಷನ್ನಲ್ಲಿ ಇಪ್ಪತ್ತೊಂದು ಇದೆಯಾ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಲ್ಲಿದೆ ನೋಡಿ ಆಪ್ಷನ್ ಸಿ ಎಪ್ಪತ್ತೊಂದು ಈ ತರ ನೀವು ಮೂರು ಪ್ಲಸ್ ಮಾಡ್ಕೊಂಡು ಹೋದ್ರು ಆನ್ಸರ್ ಬರುತ್ತೆ ಇದನ್ನ ಥರ ಕೇಳಬಹುದು ಮೈನಸ್ ಮಾಡಿ ಕೇಳಬಹುದು ಇಂಟು ಮಾಡಿ ಕೇಳಬಹುದು ಈ ತರ ಕ್ವಶನ್ಸ್ ಇರ್ತವೆ ಇನ್ನು ಎಂಟನೆಯ ಪ್ರಶ್ನೆ ಆ ಎಂಟನೆಯ ಪ್ರಶ್ನೆ ಏನು ನೋಡೋಣ ಹದಿನೇಳಿದೆ ಇಪ್ಪತ್ತೈದು ಮೂವತ್ತ್ನಾಲ್ಕು ನಲ್ವತ್ನಾಲ್ಕು ಐವತ್ತೈದು ಈ ಥರ ಕೊಟ್ಟಿರ್ತಾರೆ ಇದನ್ನೇ ದೊಡ್ಡದಂತ ತಿಳ್ಕೊಬೇಡಿ ಇದು ಸಹ ಈಸಿಯಾಗಿದೆ ಯಾವ ಥರ ಅಂತ ನೋಡೋಣ ಮೊದಲು ಹದಿನೇಳು ಇದ್ದಿದ್ದು ಇಪ್ಪತ್ತೈದು ಯಾವ ಥರ ಆಗಿದೆ ಅನ್ನೋದು ಫಸ್ಟ್ ನೋಡ್ಕೋಬೇಕು ಇಲ್ಲಿ ಎಂಟು ಕೂಡಿಸಿದ್ದಾರೆ ಪ್ಲಸ್ ಏಟ್ ಮಾಡಿದರೆ ಅದು ಇಪ್ಪತ್ತೈದು ಆಗುತ್ತೆ ಇಲ್ಲಿ ಇಪ್ಪತ್ತೈದು ಇದ್ದಿದ್ದು ಮೂವತ್ತ್ನಾಲ್ಕು ಆಗ್ಬೇಕಂದ್ರೆ ಇಲ್ಲಿ ಪ್ಲಸ್ ಒಂಬತ್ತು ಕೂಡಿಸಿದ್ದಾರೆ ಹಾಗೆ ಮೂವತ್ತ್ನಾಲ್ಕು ಇದ್ದಿದ್ದು ನಲ್ವತ್ನಾಲ್ಕು ಆಗಬೇಕಂದ್ರೆ ಪ್ಲಸ್ ಹತ್ತು ನಲ್ವತ್ತು ನಾಲ್ಕು ಇದ್ದಿದ್ದು ಐವತ್ತೈದು ಆಗಬೇಕೆಂದ್ರೆ ಪ್ಲಸ್ ಹನ್ನೊಂದು ಇಂದು ನೆಕ್ಸ್ಟ್ ಆನ್ಸರ್ ನಿಮಗೆ ಗೊತ್ತಿರುತ್ತೆ ಐವತ್ತೈದಕ್ಕೆ ಹನ್ನೆರಡನ್ನು ಸೇರಿಸಿದಾಗ ಏಟಾಗುತ್ತೆ ಐವತ್ತೈದು ಅರವತ್ತು ಅರವತ್ತ ಏಳು ಆಗುತ್ತೆ ಅರವತ್ತೇಳು ಆಪ್ಷನಲ್ಲಿ ಇದೆಯಾ ಇಲ್ವಾ ಅಂತ ನೋಡ್ತಾ ಹೋಗೋಣ ಅರವತ್ತೆಂಟಿದೆ ಅರವತ್ತೊಂಬತ್ತು ಅರವತ್ತೇಳು ಅರವತ್ತಾರು ಇದಕ್ಕೆ ಸರಿಯಾದ ಉತ್ತರ ಅರವತ್ತೇಳು ಈ ತರನು ನಿಮಗೆ ಕ್ವಶನ್ಸ್ನ ಕೇಳ್ಬೋದು ಅದೇ ಥರ ಒಂಬತ್ತನೆಯ ಪ್ರಶ್ನೆ ಒಂಬತ್ತನೆಯ ಪ್ರಶ್ನೆ ಯಾವ ಥರ ಇದೆ ಏಳಿದೆ ಹನ್ನೊಂದಿದೆ ಮತ್ತೆ ಹನ್ನೊಂದು ಒಂಬತ್ತು ಹದಿನೈದು ಏಳು ಒಂಬತ್ತು ಐದು ಇದರ ಮುಂದಿನ ಸಂಖ್ಯೆ ಯಾವುದು ಅಂತ ಕ್ವಶನ್ ಹೌದಾ ಆಪ್ಷನ್ಗಳು ಏನಿದಾವೆ ಇಪ್ಪತ್ತೊಂದಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಈ ಥರ ಇದೆ ಮುಂದೆ ಏನು ಬರಬೇಕು ಇಪ್ ಇಷ್ಟು ನಂಬರ್ ಒಳಗಡೆ ಯಾವುದಾದ್ರೂ ಒಂದು ಬರಬೇಕು ಮೊದಲು ನಾವು ಎಷ್ಟು ಪ್ಲಸ್ ಆಗಿದೆ ಅಂತ ನೋಡ್ತಾ ಹೋಗ್ಬೇಕು ಇದ್ದಿದ್ದು ಹನ್ನೊಂದು ಆಗಬೇಕಂದ್ರೆ ನಾಲ್ಕು ಪ್ಲಸ್ ಆಗಿದೆ ಹಾಗೆ ಮತ್ತೆ ಇದ್ದಿದ್ದು ಈ ಥರ ಇದೆ ಹೀಗಾಗಿ ಇದು ವರ್ಕ್ ಆಗಲ್ಲ ಪ್ಲಸ್ ಮಾಡ್ಕೊತ ಹೋದರೆ ಅದು ವರ್ಕ್ ಆಗಲ್ಲ ಈಗ ಬೇರೆ ಮೆಥಡಲ್ಲಿ ನೋಡ್ತಾ ಹೋಗೋಣ ಇನ್ನು ಎರಡನೇ ಮೆಥಡ್ ಏನು ಒಂದು ಸಂಖ್ಯೆ ಮಧ್ಯದಲ್ಲಿ ಬಿಟ್ಟು ಮತ್ತೆ ಬೇರೆ ಮಾಡೋಣ ಯಾವ ಥರ ಏಳು ಇದೆಯಾ ಏಳು ಇದ್ದಿದ್ದು ಹನ್ನೊಂದು ಯಾವ ಥರ ಆಗಿದೆ ಹನ್ನೊಂದು ಇದ್ದಿದ್ದು ಹದಿನೈದು ಯಾವ ಥರ ಆಗಿದೆ ಹದಿನೈದು ಇದ್ದಿದ್ದು ಹತ್ತೊಂಬತ್ತು ಯಾವ ಥರ ಆಗಿದೆ ಅಂತ ನೋಡ್ತಾ ಹೋಗೋಣ ಏಳಕ್ಕೆ ನಾಲ್ಕು ಸೇರಿಸಿದಾಗ ಏನಾಗುತ್ತೆ ಹನ್ನೊಂದಾಗತ್ತೆ ಹಾಗೆ ಹನ್ನೊಂದಕ್ಕೆ ನಾಲ್ಕು ಸೇರಿಸಿದಾಗ ಹದಿನೈದಾಗುತ್ತೆ ಅದೇ ಥರ ಹದಿನೈದಕ್ಕೆ ನಾಲ್ಕು ಸೇರಿಸಿದಾಗ ಹತ್ತೊಂಬತ್ತಾಗುತ್ತೆ ಆಗುತ್ತೆ ಹಾಗಾದರೆ ನಾಲ್ಕು ಪ್ಲಸ್ಗಳನ್ನು ಮಾಡ್ತಾ ಬಂದಿದ್ದಾರೆ ಇನ್ನು ನೆಕ್ಸ್ಟ್ ನಂಬರ್ಗೆ ನಾವೇನು ಮಾಡಬೇಕು ನಾಲ್ಕನ್ನು ಕೂಡಿಸಿದರೆ ಯಾವ ನಂಬರ್ ಬರುತ್ತೆ ಅಂತ ನೋಡಬೇಕು ಹತ್ತೊಂಬತ್ತು ನಾಲ್ಕು ಎಷ್ಟು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇದೆಯಾ ಕರೆಕ್ಟ್ ಇದೆ ಆಪ್ಷನಲ್ಲಿ ಹಾಗಾದರೆ ಸರಿಯಾದ ಉತ್ತರ ಯಾವುದು ಇಪ್ಪತ್ತ್ಮೂರು ಇಲ್ಲಿ ಯಾವುದು ಬರೀಬೇಕು ಇಪ್ಪತ್ತ್ಮೂರು ಬರಿಬೇಕು ಅದೇ ನಿಮಗೆ ಕ್ವೆಶನ್ ಬೇರೆ ಥರ ಕೇಳಿದರೆ ಯಾವ ಥರ ಈ ಥರ ಹನ್ನೊಂದು ಇದೆಯಾ ಹನ್ನೊಂದು ಇದ್ದಿದ್ದು ಒಂಬತ್ತಾಗಿದೆ ಒಂಬತ್ತು ಇದ್ದಿದ್ದು ಏಳು ಆಗಿದೆ ಏಳು ಇದ್ದಿದ್ದು ಐದಾಗಿದೆ ಇದನ್ನು ಯಾವ ಥರ ಬಿಡಿಸ್ಬೇಕು ಹನ್ನೊಂದು ಇದ್ದಿದ್ದು ಒಂಬತ್ತು ಆಗಬೇಕಂದ್ರೆ ಎರಡು ಮೈನಸ್ ಮಾಡಿದ್ದಾರೆ ಹಾಗೆ ಇಲ್ಲಿ ಒಂಬತ್ತು ಇದ್ದಿದ್ದು ಏಳು ಆಗಬೇಕಂದ್ರೆ ಅಲ್ಲಿ ಮೈನಸ್ ಎರಡು ಮತ್ತು ಏಳು ಇದ್ದಿದ್ದು ಐದು ಆಗಬೇಕಂದ್ರೆ ಅಲ್ಲಿ ಮೈನಸ್ ಎರಡು ಹಾಗೆ ಇಲ್ಲಿ ನೆಕ್ಸ್ಟ್ ನಂಬರ್ ಏನು ಬರುತ್ತೆ ಮೈನಸ್ ಎರಡು ಮಾಡಿದಾಗ ಇಲ್ಲಿ ಮೂರು ಬರುತ್ತೆ ಈ ಥರನೂ ನಿಮಗೆ ಕ್ವಶನ್ಸ್ಗಳನ್ನು ಕೇಳಬಹುದು ಮೈನಸ್ ಆದರೂ ಕೇಳ್ಬೋದು ಪ್ಲಸ್ ಆದರೂ ಕೇಳ್ಬೋದು ಆದರೆ ನೀವು ಫಸ್ಟ್ಗೆ ಕ್ವಶನ್ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಕೋಬೇಕು ಸಂಖ್ಯಾ ಸರಣಿಯ ಕೊನೆಯ ಪ್ರಶ್ನೆ ಈ ಹತ್ತು ಪ್ರಶ್ನೆಗಳಲ್ಲಿ ನಿಮಗೆ ಅರ್ಥ ಆಗಿರುತ್ತೆ ಬೇಕಾದರೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ನೋಡಿ ಸರಿಯಾಗಿ ಕ್ವಶನ್ಸ್ಗಳನ್ನು ಓದಬೇಕು ಅದಕ್ಕೆ ಸರಿಯಾದ ಆನ್ಸರ್ಗಳನ್ನು ಹುಡುಕಬೇಕು ಈಗ ಹತ್ತನೆಯ ಪ್ರಶ್ನೆಗೆ ಏನಿದೆ ಜೀರೋ ಮೂರು ಎಂಟು ಹದಿನೈದು ಇಪ್ಪತ್ತ್ನಾಲ್ಕು ಮಧ್ಯ ಗ್ಯಾಪ್ ಕೊಟ್ಟಿದ್ದಾರೆ ಈ ಥರ ಮಧ್ಯ ಈ ಲಾಸ್ಟ್ ನಂಬರ್ ಇದೆ ಆದರೆ ಇದರ ಮಧ್ಯದ ನಂಬರ್ ಇಲ್ಲ ಅದನ್ನು ನಾವು ಈಗ ಕಂಡುಹಿಡೀಬೇಕು ಆಪ್ಷನ್ ಏನಿದೆ ಮೂವತ್ತು ಮೂವತ್ತೈದು ಮೂವತ್ತೆರಡು ಮೂವತ್ತ್ಮೂರು ಈ ನಾಲ್ಕು ಸಂಖ್ಯೆಗಳಲ್ಲಿ ಇಲ್ಲಿ ಯಾವುದಾದ್ರೂ ಒಂದು ಬರುತ್ತೆ ಫಸ್ಟ್ಗೆ ಏನು ಮಾಡಬೇಕು ಮೂ ಜೀರೋ ಇದ್ದಿದ್ದು ಮೂರು ಯಾವ ಥರ ಆಗಿದೆ ಮೂರು ಇದ್ದಿದ್ದು ಎಂಟು ಯಾವ ಥರ ಆಗಿದೆ ಅನ್ನೋ ನೋಡಬೇಕು ಇಲ್ಲೇನಾಗಿದೆ ಪ್ಲಸ್ ತ್ರೀ ಆಗಿದೆ ಪ್ಲಸ್ ತ್ರೀ ಆದಮೇಲೆ ಪ್ಲಸ್ ಫೈ ಆಗಿದೆ ಹಾಗೆ ಐದು ಇದ್ದಿದ್ದು ಇಲ್ಲಿ ಏಳು ಪ್ಲಸ್ ಆಗಿದೆ ಇನ್ನು ಒಂಬತ್ತು ಪ್ಲಸ್ ಆಗಿದೆ ಈ ಥರ ಬೆಸ ಸಂಖ್ಯೆಗಳನ್ನು ಕೂಡಿಸ್ಕೊಂತ ಬಂದಿದ್ದಾರೆ ಬೆಸ ಸಂಖ್ಯೆಗಳನ್ನು ಕೂಡಿಸಿದ್ರೆ ಮುಂದಿನ ಸಂಖ್ಯೆ ಬರಬೇಕು ಅಂದರೆ ನಾವು ಒಂದು ಬೆಸ ಸಂಖ್ಯೆಯನ್ನು ಕೂಡಿಸ್ಬೇಕು ಮುಂದಿನ ಬೆಸ ಸಂಖ್ಯೆ ಯಾವುದು ಹನ್ನೊಂದು ಈಗ ಇಪ್ಪತ್ನಾಲ್ಕಕ್ಕೆ ಹನ್ನೊಂದು ಕೂಡಿಸಿದಾಗ ಎಷ್ಟಾಗುತ್ತೆ ಅಲ್ಲಿ ಆಗುತ್ತೆ ಮೂವತ್ತೈದು ಆಪ್ಷನ್ ಇದೆಯಾ ಇದೆ ಆಪ್ಷನ್ ಬಿ ಮೂವತ್ತೈದಿದೆ ಇದೆ ಹೀಗಾಗಿ ಸರಿಯಾದ ಉತ್ತರ ಯಾವುದು ಅಂದರೆ ಮೂವತ್ತೈದು ಹತ್ತನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಮೂವತ್ತೈದು ಹೌದಾ ಇದು ನಮಗಿನ್ನೂ ಗ್ಯಾರಂಟಿ ಇಲ್ಲ ಇದು ಸರಿಯಾದ ಆನ್ಸರ್ ಅನ್ನೋದು ಇದಕ್ಕೆ ಏನು ಮಾಡಬೇಕು ಮತ್ತೆ ಮುಂದಿಲ್ದು ಬೆಸ್ಸ ಸಂಖ್ಯೆಯನ್ನು ಕೊಡಿಸ್ಬೇಕು ಮೂವತ್ತೈದಕ್ಕೆ ಮುಂದಿಲ್ ಬೆಸ್ಸ ಸಂಖ್ಯೆ ಯಾವುದು ಹದಿಮೂರು ಹದಿಮೂರನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ ಮೂವತ್ತೈದು ಹದಿಮೂರು ಎಂಟು ನಾಲ್ಕು ನಲವತ್ತೆಂಟು ಈ ನಲವತ್ತೆಂಟು ಅನ್ನೋದು ಇಲ್ಲಿದೆಯಾ ಹಾಗಾದ್ರೆ ಇದು ಸರಿಯಾದ ಉತ್ತರ ಈ ತರ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಂಬರ್ ಸೀರೀಸ್ ಈಗ ಇವತ್ತಿನ ವಿಡಿಯೋದಲ್ಲಿ ನಂಬರ್ ಸೀರೀಸ್ ಮುಗೀತು ನೆಕ್ಸ್ಟ್ ವಿಡಿಯೋದಲ್ಲಿ ಸರ್ ಈಗ ಸಂಖ್ಯಾ ಸರಣಿ ಮುಗೀತು ನೆಕ್ಸ್ಟ್ ವಿಡಿಯೋದಲ್ಲಿ ಅಕ್ಷರ ಸರಣಿಗಳು ಮಿಶ್ರ ಸರಣಿಗಳು ಪುನರಾವರ್ತಿತ ಸರಣಿಗಳು ಅಂದ್ರೆ ಅಲ್ಫಾಬೆಟ್ ಸೀರೀಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಹಾಗೆ ಮಿಕ್ಸ್ಡ್ ಸೀರೀಸು ಹಾಗೆ ರಿಪೀಟೆಡ್ ಸೀರೀಸ್ ಅದರ ಮೇಲೆ ಯಾವ ರೀತಿಯ ಕ್ವೆಶನ್ಸ್ಗಳನ್ನು ಕೇಳ್ತಾರೆ ಅದನ್ನು ಯಾವ ರೀತಿ ನಾವು ಬಿಡಿಸಬೇಕು ಪ್ರತಿಯೊಂದು ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು